ಇವತ್ತಿನಿಂದ 100 ವರ್ಷದ ನಂತರ 2123 ಬಹುಶಃ ನಾವು ಯಾರು ಇರೋದಿಲ್ಲ. ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ಯಾರೋ ಅಪರಿಚಿತರು ವಾಸ ಇರ್ತಾರೆ. ನಮ್ಮದು ಅಂತ ಮಾಡಿಟ್ಟಿದ್ದೆಲ್ಲೂ ಮತ್ತಾರದು ಆಗಿರುತ್ತೆ. ಲೆಕ್ಕಾಚಾರದ ಇಎಂಐನಲ್ಲಿ ಕೊಂಡ ಕಾರು ಯಾವುದೋ ಗುಜರಿಗೆ ಸೇರಿ ದುಃಖ ಹಿಡಿದು ಮಣ್ಣಾಗಿರುತ್ತೆ. ಮರಿಮಕ್ಕಳು ಕ್ರಮೇಣ ನಮ್ಮ ಹೆಸರು ಮರೆತು ಬಿಡ್ತಾರೆ. ವರ್ಷಕ್ಕೊಮ್ಮೆ ಮಾಲೆ ಹಾಕಿಸಿಕೊಳ್ಳೋ ನಮ್ಮ ಫೋಟೋ ಕ್ರಮೇಣ ಕೆತ್ತಲು ಹಿಡಿದಿರುತ್ತೆ. ನೆನಪುಗಳಿಂದ ಮರೆಯಾಗಿ ಗತಕಾಲದಲ್ಲಿ ಲೀನವಾಗಿ ಬಿಡ್ತೇನೆ. ಒಂದು ಕ್ಷಣ ಲೈಫ್ ಪಾಸ್ ಮಾಡಿ ನೋಡಿದಾಗ ಅನಗತ್ಯ ವಿಷಯಗಳಿಗೆ ತೀರಾ ತಲೆ ಕೆಡಿಸ್ಕೊಂಡು ಬದುಕ್ತಾ ಇದ್ದೇವೆ ಅನಿಸ್ಬಿಡುತ್ತೆ. ಅದು ನಿಜ ಕೂಡ. ಇಂದು ಈ ಕ್ಷಣದಲ್ಲಿ ಬದುಕಬೇಕು. ನಿಟ್ಟುಸಿರು ಬಿಡುತ್ತಾ ಮೆತ್ತಗೆ ಹಾಜರಾಗಬೇಕು.